ನರೇಂದ್ರ ಮೋದಿ ಬಿಟ್ರೆ ಇನ್ಯಾರು ಈಗ ಕಾಣಿಸ್ತಾ ಇಲ್ಲ. ಇವತ್ತಿಗೆ ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ರೆ ಅವ್ರು ಕೇಪಬಲ್ ಇದಾರೆ. ಆ ಪಾರ್ಟಿನಲ್ಲಿ ದಲಿತರುಗಳನ್ನ ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನ ಸುಮ್ಮನೆ ಬಳಸ್ಕೊತಾ ಇದ್ದಾರೆ ರಾಜಕೀಯಕ್ಕೋಸ್ಕರ. ಎಲ್ಲರೂ ಇಂಡಿಯಾದಲ್ಲಿ ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಕ್ರೈಸ್ತ ಇರ್ಲಿ ಜೈನರು ಇರ್ಲಿ ಪ್ರತಿಯೊಬ್ಬರು ಸಮಾನತೆಯಿಂದ ಬಾಳ್ಬೇಕು. ಪ್ರತಿಯೊಂದು ಸವಲತ್ತುಗಳು ರೈತರಿಗೆ ಇರ್ಬೋದು, ಎಲ್ಲರೂ ಕೂಡ ಕಾರ್ಮಿಕರಿಗೆ ಇರ್ಬೋದು, ಎಲ್ಲಾ ತರದ ಅನುಕೂಲ ಆಗ್ತಾ ಇದೆ ಅವರಿಂದ. ಅಲ್ಲಿ ಕೋಮುವಾದ ಅನ್ನೋ ಪ್ರಶ್ನೆನೇ ಬರಲ್ಲ. ಈಗ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಎಲ್ಲ ಅವ್ರ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಅವ್ರಿಗೆ ಅಧಿಕಾರ ಕೊಟ್ಟರೆ ತಾನೇ ನೀವು ಅವರು ಕರೆಕ್ಟ್ ಆಗಿ ಮಾಡ್ತಾರ ಇಲ್ಲ ಅನ್ನೋದು ಗೊತ್ತಾಗೋದು. ಸುಮ್ನೆ ಏನೋ ಈ ಸೋಲ್ತೀವಿ ಅಂತ ಗೊತ್ತು, ಅದಕ್ಕೆ ನರೇಂದ್ರ ಮೋದಿನ ಮುಂದೆ ಬಿಟ್ಕೊಂಡಿದ್ದಾರೆ. ಒಲಿಪೂಸು ಮಾಡ್ತಾ ಇದಾರೆ ಅವ್ರನ್ನ ಅಷ್ಟೇ. ಮೋದಿ ಹೆಸರು ಇಲ್ಲ ಪಾರ್ಟಿ ಹೆಸರು ಹೇಳ್ಕೊಂಡು ಗೆಲ್ಬೇಕು, ಕ್ಯಾಂಡಿಡೇಟ್ ಹೆಸರು ಹೇಳ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಎಲ್ಲರೂ ಕೂಡ ನಮ್ಮ ದೇಶ ಅಂತಂದ್ರೆ ಅಷ್ಟು ಬೆಲೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯಿಂದ. ವರ್ಚಸ್ಸು ನಮ್ಗೇನು ಯಥೇಚ್ಛವಾಗಿ ಏನು ಕಾಣಲಿಲ್ಲ. ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನರೇಂದ್ರ ಮೋದಿ ಬಿಟ್ರೆ ಇನ್ಯಾರು ಈಗ ಕಾಣಿಸ್ತಾ ಇಲ್ಲ ಇವತ್ತಿಗೆ. ನರೇಂದ್ರ ಮೋದಿ ಈ ದೇಶ ಇವತ್ತು ಹೆಂಗೆ ಅಂದ್ರೆ, ನಮ್ಮನ್ನ ಈ ಮೊದ್ಲು 10 ವರ್ಷದ ಹಿಂದೆ ಈ ದೇಶನ ಯಾರ್ಯಾರು ಆಡ್ಕತ್ತಿದ್ರು, ಇವತ್ ಎಲ್ಲರೂ ಕೂಡ ನಮ್ಮ ದೇಶ ಅಂತಂದ್ರೆ ಅಷ್ಟು ಬೆಲೆ ಕೊಡ್ತಾ ಇದಾರೆ ನರೇಂದ್ರ ಮೋದಿಯಿಂದ. ಬೇರೆ ದೇಶದವರು ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿರ್ಲಿಲ್ಲ. ಇವತ್ತು ನರೇಂದ್ರ ಮೋದಿ ಬಂದಾದ್ಮೇಲೆ ನಮ್ಮನ್ನ ಪ್ರತಿಯೊಬ್ಬರು ಕೂಡ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಭಾರತ ಹೆಂಗಿರ್ಬೇಕು, ಹೆಂಗಿತ್ತು, ಯಾವ ತರ ಆಗಿದೆ ಅನ್ನೋದನ್ನ ಈಗ 10 ವರ್ಷದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ನೋಡೋದಾದ್ರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿಗೆ ಇನ್ನೂ ಅವ್ರಿಗೆ ಒಂದು ರಾಜಕೀಯ ತಿಳುವಳಿಕೆ ಕಡಿಮೆ. ಅವ್ರಿಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಕಷ್ಟ, ನರೇಂದ್ರ ಮೋದಿ ಮುಂದೆ ಫೈಟ್ ಮಾಡೋದ್ ಕಷ್ಟ. ಅವ್ರಿಗೆ ಅನುಭವ ಇಲ್ಲ. ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ಅನುಭವ ಇದೆ. ಅವ್ರ ಪಾರ್ಟಿನಲ್ಲೇನೆ ಅವ್ರನ್ನ ಇಲ್ಲಿ ಸ್ಟೇಟ್ ಅಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡ್ರು ಅಲ್ವಾ. ಇವತ್ತು ಇಷ್ಟು ವರ್ಷ ಅವರು 9 ಸತಿ ಗೆದ್ದಿದ್ದಾರೆ. 9 ಸತಿ ಗೆದ್ದರು ಕೂಡ ಅವ್ರನ್ನ ಒಂದು ಚೀಫ್ ಮಿನಿಸ್ಟರ್ ಮಾಡಕ್ ಆಗ್ಲಿಲ್ಲ. ಅವರು ಪ್ರೈಮ್ ಮಿನಿಸ್ಟರ್ ಎಲ್ಲಿ ಮಾಡ್ತಾರೆ, ಅವರಲ್ಲಿ ಗೆಲ್ಲಕ್ ಆಗಲ್ಲ ಅಂತ ಕಾರಣಕ್ಕೋಸ್ಕರ ದಲಿತರನ್ನ ಮುಂದೆ ಇಟ್ಕೊಂಡು ಅವರು ರಾಜಕೀಯ ಮಾಡ್ತಾವ್ರೆ. ಆ ಇಲ್ಲಿ ಈಗ ಇವತ್ತು ಕರ್ನಾಟಕದಲ್ಲೇನೆ ಇಷ್ಟು ವರ್ಷ ಬೇಕಾಗಿತ್ತು ಅವ್ರಿಗೆ ಒಂದು ಮುಖ್ಯಮಂತ್ರಿ ಮಾಡೋದಕ್ಕೆ. ಮಾಡಬಹುದಾಗಿತ್ತು. ಅವ್ರಿಗಿಂತ ಒಳ್ಳೆ ವ್ಯಕ್ತಿ ಪಕ್ಷನಿಷ್ಠೆ ಯಾರಿಗೂ ಇರಲಿಲ್ಲ. ಅವ್ರಿಗಿತ್ತು, ಅವ್ರಿಗೆ ಎಲ್ಲ ಅರ್ಹತೆಯೂ ಇತ್ತು. ಆದ್ರೆ ಆ ಪಾರ್ಟಿನಲ್ಲಿ ದಲಿತರುಗಳನ್ನ ಬರೀ ಶೋಷಣೆಯಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಹೊರತು. ಆದ್ರೆ ಅವರಿಂದ ಈ ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನ ಸುಮ್ಮನೆ ಬಳಸ್ಕೊತಾ ಇದ್ದಾರೆ ರಾಜಕೀಯಕ್ಕೋಸ್ಕರ. ಅವ್ರಿಗೇನು ಅತ್ಯುನ್ನತ ಹುದ್ದೆ ಆತರ ಎಲ್ಲ ಕೊಡಲ್ಲ ಅವ್ರಿಗೆ. ಸುಮ್ಮನೆ ಏನೋ ಈ ಸೋಲ್ತೀವಿ ಅಂತ ಗೊತ್ತು, ಅದಕ್ಕೆ ನರೇಂದ್ರ ಮೋದಿನ ಮುಂದೆ ಬಿಟ್ಕೊಂಡಿದ್ದಾರೆ. ಒಲಿಪೂಸು ಮಾಡ್ತಾ ಇದಾರೆ ಅವ್ರನ್ನ ಅಷ್ಟೇ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತಿದೀರ, ಸೊ ಆ ನಿಟ್ಟಿನಲ್ಲಿ ಮುಂದಿನ ಬಾರಿಗೆ ಮತ್ತೆ ನರೇಂದ್ರ ಮೋದಿ ಅವರು ಎಲೆಕ್ಟ್ ಆಗಿ ಬಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂತ, ನಿರೀಕ್ಷೆಗಳು? ಏಕ್ ದೇಶ ಏಕ್ ಕಾನೂನು ಅಂತ ಈಗ 10 ವರ್ಷದಲ್ಲೇನೆ ನಮ್ಗೆ ರಾಮ ಮಂದಿರ 500 ವರ್ಷ ಆಗಿತ್ತು. ಆ 500 ವರ್ಷದಿಂದ ಯಾರು ಮಾಡಕ್ ಆಗದೆ ಅವರನ್ನ ಇವತ್ತು ರಾಮ ಮಂದಿರ ಕಟ್ಟಿದ್ದಾರೆ. 370 ಆರ್ಟಿಕಲ್ ಎಲ್ಲ ತೆಗೆದಾಕಿದ್ದಾರೆ. ಆಮೇಲೆ ಇನ್ ಬೇರೆ ಬೇರೆ ಏನೇನು ಇವತ್ತು ಮುಂದೆ ಆಗುವಂತದ್ದೆಲ್ಲನೂ ಅವ್ರ ರೋಡ್ಸ್ ಇರ್ಬೋದು. ಇನ್ನೊಂದು 5 ವರ್ಷ ಹೋಯ್ತು ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ರೋಡ್ ಮಾಡಕ್ಕೆ ಜಾಗ ಇರಲ್ಲ. ಆತರ ಇರ್ತದೆ, ಅಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರು ಇತ್ತು ಅಂತಂದ್ರೆ. ಎಲ್ಲರಿಗೂ ಒಂದು ಸಿವಿಲ್ ಕೋಡ್ ತರ್ತಾರೆ. ಈ ದೇಶ ಹೆಂಗಿರ್ಬೇಕು ಅಂತ ಅನ್ಬಿಟ್ಟು ಬೇರೆ ದೇಶದವರು ಇವತ್ತು ಕಲ್ತ್ಕೊತಾ ಇದ್ದಾರೆ. ಹಾ, ಪ್ರೆಸೆಂಟ್ ಇರುವಂತ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ರಾಜ್ಯ ಸರ್ಕಾರದ ಬಗ್ಗೆ. ಸ್ಟೇಟ್ ಗೌರ್ಮೆಂಟ್ ಇವತ್ತೇನೋ ಹಂಗೆ ನೂಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ಗ್ಯಾರಂಟಿ ಸ್ಕೀಮ್ ಇಂದ ಈ ಸರ್ಕಾರ ಬಂದಿದೆ ಹೊರತು, ಈಗ ಹಿಂದಿನ ಬಿಜೆಪಿ ಸರ್ಕಾರದ ತಪ್ಪುಗಳು ಇತ್ತು, ಆ ತಪ್ಪಿಂದವ ಈ ಸರ್ಕಾರ ಬಂದಿದೆ. ಇವಾಗ MP ಚುನಾವಣೆಗೆ ಜನಗಳು ಇಷ್ಟು 9 ತಿಂಗಳಿಗೆ ಗೊತ್ತಾಗಿದೆ. MP ಚುನಾವಣೆಯಲ್ಲಿ ಈಗ ಜನಗಳು ಈಗ ಕಾಂಗ್ರೆಸ್ BJP ಅನ್ನೋದು ಎಲ್ಲ ಅವ್ರ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಈ ಗ್ಯಾರಂಟಿ ಯೋಜನೆಗಳು ಜನಕ್ಕೆ ತಲುಪ್ತಾ ಇಲ್ವಾ, ತಲುಪಿದ್ರೆ ಅದರ ಅನುಕೂಲ ಆಗ್ತಾ ಇಲ್ವಾ, ಏನ್ ಕತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ? ಬಸ್ ಒಂದು ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ, ಆದ್ರೆ ಸ್ಕೂಲ್ ಮಕ್ಳುಗಳಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಈಗ 200 ಯೂನಿಟ್ ಪ್ರತಿಯೊಬ್ಬರಿಗು ಅಂತ ಹೇಳಿದ್ರು. ಇವತ್ತು 200 ಯೂನಿಟ್ ಅಲ್ಲಿ ಅದಕ್ಕೆಲ್ಲ ಕಡಿವಾಣ ಹಾಕೊಂಡ್ಬಂದ್ರು. ಈಗ 200 ಯೂನಿಟ್ ಯಾರು ಕೊಡ್ತಾ ಇದ್ದಾರೆ? ಅದರಲ್ಲಿ 1 ವರ್ಷದ್ದೆಲ್ಲ ಲೆಕ್ಕ ತಗೊಂಡು 100 ಯೂನಿಟ್ 50 ಯೂನಿಟ್ ಯಾರ್ಯಾರು ಮಾಡಿದ್ದಾರೆ 10 ಯೂನಿಟ್ ಜಾಸ್ತಿ ಅಂತ ಹೇಳಿದ್ರು. ಆಮೇಲೆ 10 ಕೆಜಿ ಅಕ್ಕಿ ಅಂತ ಅಂದ್ರು. ಈ ಕೇಂದ್ರ ಸರ್ಕಾರದೇನೆ 5 ಕೆಜಿ ಕೊಡ್ತಾ ಇದ್ರು. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು 84 ಕೋಟಿಗೆ
5 ಕೆಜಿ ಅಕ್ಕಿ ಕೊಡ್ತಾವ್ರೆ, ಕರೋನಾದಲ್ಲಿ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಇವತ್ತು ಈ ಸರ್ಕಾರದಲ್ಲಿ 10 ಕೆಜಿ ಅಂದರೂ ದುಡ್ಡು ಕೊಡ್ತಾ ಇದ್ದಾರೆ, ಎಷ್ಟೋ 176 ರೂಪಾಯಿನ ಎಷ್ಟೋ ದುಡ್ಡು ಕೊಡ್ತಾ ಇದ್ದಾರೆ, ಆದರೆ ಅಕ್ಕಿನೇ ಕೊಡೋಕ್ಕಾಗ್ತಲ್ಲ ಅವರು. ಹಾಂ, ಇವತ್ತು ನಮ್ಮ ದೇಶದಲ್ಲಿ 18,000 ಹಳ್ಳಿಗಳಿಗೆ ಇವತ್ತು ವಿದ್ಯುತ್ತೇ ಇರಲಿಲ್ಲ, ಇಷ್ಟು ವರ್ಷ 60 ವರ್ಷ ಆದರೂ ಕೂಡ. ಇವಾಗ ಏನಾಗಿದೆ ಅಂತಂದರೆ, ಇವತ್ತು ನಮ್ಮ ಹಳ್ಳಿ, ನಾವು ಹಳ್ಳಿ ಗಾಡಿಯಿಂದ ಬಂದಿರೋದು, ಈ ಕುಡಿಯೋಕ್ಕೆ ನೀರು ಇರ್ತಿರಲಿಲ್ಲ ಅವತ್ತಿನ ಕಾಲದಲ್ಲಿ. ಇವತ್ತು ಮನೆ ಮುಂದೆಗಡೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ನೆಲ್ಲಿ ತಿರ್ಸೋದು ನೀರು ಬರೋ ಥರ ಮಾಡಿದ್ದಾರೆ. ಪ್ರತಿಯೊಂದು ಸವಲತ್ತುಗಳು ರೈತರಿಗಿರ್ಬೋದು, ಎಲ್ಲರೂ ಕೂಡ ಕಾರ್ಮಿಕರಿಗಿರ್ಬೋದು, ಎಲ್ಲ ಥರದ್ದು ಅನುಕೂಲ ಆಗ್ತಾ ಇದೆ ಅವರಿಂದವ. ಎಲ್ಲೋ ಇವತ್ತು 10 ವರ್ಷ ಇದರಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ರಹಿತವಾಗಿ ನರೇಂದ್ರ ಮೋದಿ ಸರ್ಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಇನ್ನು ಇಲ್ಲಿನ ಒಂದು ಎಂ ಪಿ ಅನ್ನ ಅಂದ್ರೆ ನಿಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಗಮನಿಸೋದು, ಇಲ್ಲಿ ಎಂ ಪಿ ಇರೋದು ತೇಜಸ್ವಿ ಸೂರ್ಯ ಅವರು, ಅವರೇ ಮುಂದುವರಿಬೇಕು ಅಂತೀರಾ? ಅವರ ಕಾರ್ಯವೈಖರಿ ಹೇಗಿದೆ ಅಂತ ನಿಮ್ಗೆ ತೃಪ್ತಿ ತಂದಿದೆ? ಅವರೇ ಮುಂದುವರಿಬೇಕ ಬೇರೆ ಯಾರಾದ್ರೂ ಆಗ್ಬೇಕಾ? ಅಲ್ಲ, ಅವರಾದ್ರೂ ತೊಂದರೆ ಏನಿಲ್ಲ, ಅವರು ಯೂಸ್ ಒಳ್ಳೆ ಅನುಭವ ಇದೆ. ಆದ್ರೆ ಬೇರೆಯವ್ರು ಕೊಟ್ಟರು ಕೂಡ ಇಲ್ಲಿ ಬಿಜೆಪಿನೇ ಗೆಲ್ಲುತ್ತೆ, ಬಿಜೆಪಿನೇ ಗೆಲ್ಲುತ್ತೆ, ಯಾರು ಕೊಟ್ಟರು ಕೂಡ ಬಿಜೆಪಿನೇ ಗೆಲ್ಲುತ್ತೆ ಇಲ್ಲಿ. ಅದೇ ಬಿಜೆಪಿ ಗೆಲ್ಲುತ್ತೆ, ಬಿಜೆಪಿಯಿಂದ ಅಂದ್ರೆ ನೀವು ಬಿಜೆಪಿ ಪರವಾಗಿ ಇರೋದ್ರಿಂದ ಬಿಜೆಪಿಯಿಂದ ಬೇರೆ ಯಾರಾದ್ರೂ ನಿಂತ್ಕೊಂಡ್ರೆ ಎಲೆಕ್ಷನ್ ಕಾಂಪೀಟ್ ಮಾಡ್ರೆ ಉತ್ತಮ ಅಂತೀರಾ, ಅಥವಾ ತೇಜಸ್ವಿ ಸೂರ್ಯ ಅವರಿಗೆ ಇನ್ನೊಮ್ಮೆ ಇನ್ನೊಂದು ಅವಕಾಶ ಕೊಡ್ಬೇಕು ಅಂತೀರಾ? ಇಲ್ಲ, ಇನ್ನೊಂದು ಅವಕಾಶ ಕೊಟ್ಟರು ಒಳ್ಳೇದು. ಬೈ ಚಾನ್ಸ್ ಬೇರೆಯವರು ಅಂತ ಹೇಳ್ತಾ ಇದ್ದಾರೆ, ಜೈಶಂಕರ್ ಅಂತ ಹೇಳ್ತವ್ರೆ, ಅವ್ರು ಬಂದ್ರು ಕೂಡ ಇನ್ನೂ ಅನುಕೂಲನೇ ಇಲ್ಲಿ. ಇಲ್ಲಿ ಯಾರು ಕೊಟ್ರು ಕೂಡ ಮೋದಿ ಮಕ್ಕ ನೋಡಿ ಓಟ್ ಹಾಕ್ತವ್ರೆ, ಅದರಿಂದವ ಈಗ ತೇಜಸ್ವಿ ಸೂರ್ಯನ್ ಕೊಟ್ಟರುವೆ ಗೆಲ್ತಾರೆ. ಇಲ್ಲ, ನೀವು ಬೇರೆಯವ್ರಿಗೆ ಯಾರಿಗೆ ಕೊಟ್ಟರು ಕೂಡ ಈ ಕ್ಷೇತ್ರದಾಗ ಗೆಲ್ತಾರೆ, ಅಷ್ಟು ಭದ್ರವಾಗಿದೆ ಬಿಜೆಪಿಲಿ. ಎಸ್ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಮತದಾರರ ಮಾತು ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೇನೆ ಮುಂದಿನ ಪ್ರಧಾನ ಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಜಯಲೈಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು. ಎಸ್ ವೀಕ್ಷಕರೇ, ನಾನೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ಜನರನ್ನ ಮಾತಾಡಿಸ್ತಾ ಹೋಗೋಣ. ಮತದಾರ ಪ್ರಭು ಯಾರ ಪರವಾಗಿದ್ದಾನೆ, ಏನ್ ಕತೆ ಅವರನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಮುಂದಿನ ಪ್ರಧಾನಿ ಯಾರಾದ್ರೂ ಉತ್ತಮ ತಮಗೆ? ನನ್ಗೆ ಈಗಿನ ಪರಿಸ್ಥಿತಿನಲ್ಲಿ ಪ್ರಧಾನಿ ಏನು ಹಾಲಿ ಪ್ರಧಾನಿ ಇದ್ದಾರೆ ನರೇಂದ್ರ ಮೋದಿ ಅವರು ಆಗೋದು ಉತ್ತಮ. ಒಂದು ಇಂಟರ್ನ್ಯಾಷನಲ್ ಬೆಳವಣಿಗೆ ಆಗಲಿ ಮತ್ತೊಂದು. ಬಟ್ ಕೆಲವೊಂದು ಅವ್ರ ಮೇಲೆ ಆಪಾದನೆ ಏನಪ್ಪ ಅಂದ್ರೆ, ಈ ರಾಜ್ಯಕ್ಕೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಅನ್ನೋದು ಒಂದು ವಿಚಾರ. ಅದನ್ನ ಸರಿಪಡಿಸ್ಕೊಂಡ್ರೆ ಅವರು ಯಾವುದೇ ಥರದಲ್ಲಿ ಏನು ಲೋಪ ಇಲ್ಲ. ಬಟ್ ಬೇರೆ ಬೇರೆ ವಿಚಾರದಲ್ಲಿ ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಬಟ್ ರಾಜ್ಯಕ್ಕೆ ಒಂದು ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ರೆ, ತೆರಿಗೆ ಹಣ ಸಾಕಷ್ಟು ತಗೊಳ್ತಾ ಇದ್ದಾರೆ, ತಗೊಂಡಾಗ ಅದಕ್ಕೆ ತಕ್ಕಂತೆ ಶೇರ್ನ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಟ್ರೆ ನಮ್ಮ ರಾಜ್ಯ ಇನ್ನೂ ಸುಭಿಕ್ಷವಾಗಿರುತ್ತೆ. ಆಮೇಲೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅತ್ಯುತ್ತಮವಾಗಿ ಆಡಳಿತ ಮಾಡ್ತಾ ಇದೆ, ಅದರಲ್ಲೇನು ಎರಡು ಮಾತಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಇದಾವೆ, ಅದನ್ನ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲವೊಂದು ವಿಚಾರನ ನಾನು ಈ ಟಿ ವಿ ಮುಂದೆ ಹೇಳೋದಕ್ಕಾಗಲ್ಲ. ಈ ಸರ್ಕಾರದಲ್ಲಿ ಕೆಲವೊಂದು ಲೋಪಗಳು ಇದಾವೆ, ಆ ವಿಚಾರನೆಲ್ಲ ನಾನು ಮಾತಾಡೋದಕ್ಕಾಗಲ್ಲ. ಬಟ್ ಈಗೇನಂದ್ರೆ ಅವ್ರಿಗೆ ಈ ಗ್ಯಾರಂಟಿ ಬಗ್ಗೆ ಏನಾದ್ರು ಒಂದು ಆಶ್ವಾಸನೆ ಕೊಟ್ಟು ಅದು ಕಾರ್ಯಗತ ಆಗ್ತಾ ಇದೆ, ಅದರಿಂದ ಅಭಿವೃದ್ಧಿ ಒಂದು ಸ್ವಲ್ಪ ಕುಂಠಿತನೂ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಕೇಂದ್ರದವರು ಈ ತೆರಿಗೆ ಹಣ ಏನಿದೆ ನಮ್ಮಲ್ಲಿ, ನಾವು ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆಯನ್ನ ಕಟ್ತಾ ಇದ್ದೀವಿ, ಕಟ್ಟೋದ್ರಿಂದ ಹಾಗಾಗಿ ಈಗ ನಮ್ಗೆ ತೆರಿಗೆ ಹಣ ಏನು ಒಂದು ಪರ್ಸೆಂಟೇಜ್ ಶೇರ್ ಏನಿದೆ ಅದನ್ನು ತಲುಪಿಸಿದ್ರೆ ನಮ್ಮ ರಾಜ್ಯ ಇನ್ನೂ ಸುಭಿಕ್ಷವಾಗಿರುತ್ತೆ. ಈಗಿನ ಪರಿಸ್ಥಿತಿನಲ್ಲಿ ಅಲ್ಲಿ UPA ಯಾವ್ದದು ಈಗಿರೋದು NDA UPA ನಲ್ಲಿ ಏನಾಗಿದೆ ಅಂದ್ರೆ ಒಗ್ಗಟ್ಟಿಲ್ಲ ಅಲ್ಲಿ. ಈ ಆ ಒಗ್ಗಟ್ಟಿಲ್ದೋದ್ರಿಂದ UPA ಏನ್ ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡಿದ್ರಲ್ಲ INDA ಅಂತ ಏನ್ ಮಾಡ್ಕೊಂಡಿದ್ರು, ಅದ್ರಲ್ಲಿ ಆಲೇ ಇಬ್ರು ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಮುಂದಿನ ಪ್ರಧಾನಿ ಮೋದಿಯವರು ಆದ್ರೂ ನಮ್ದೇನು ಒಳ್ಳೇದು ಅಂತ, ನಮ್ದೇನು ಅಭ್ಯಂತರ ಅನ್ನೋದಕ್ಕಿಂತ ಜನಗಳು ಅವ್ರ ಪರವಾಗಿ ಮತ್ತೆ 3ನೇ ಬಾರಿಗೆ ಅವಕಾಶ ಕೊಡ್ತಾರೆ ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ, ವಿಚಾರನೂ ಹಾಗೆ ಇದೆ. ಓಕೆ, ಈಗ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ಲಿ ಆದ್ರೆ ಉತ್ತಮ ಅಂತ ಹೇಳ್ತಾ ಇದ್ದೀರಾ, ನೀವೇನ್ ಹೇಳಿದ್ರಿ ಒಂದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಅದೊಂದು ಸರಿಪಡಿಸ್ಕೋಬೇಕು ಅಂತ, ಅದರಲ್ಲೂ ಕರ್ನಾಟಕಕ್ಕೆ ಸ್ವಲ್ಪ ಇದ ತಕ್ಕ ಮಟ್ಟಿಗೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ಏನು ತೆರಿಗೆ ಕಟ್ತಾ ಇದ್ರೆ ಅದಕ್ಕಿಂತ ಕಡಿಮೆ ನಮ್ಗೆ ಕೊಡ್ತಾ ಇದಾರೆ ಅಂತ,
ಅದನ್ನು ಹೊರತುಪಡಿಸಿದ್ರು ಕೂಡ ಕಡಿಮೆ ಪಾಲು ಅದನ್ನು ಹೊರತುಪಡಿಸಿದ್ರು ಕೂಡ ಈ ಅಭಿವೃದ್ಧಿಯನ್ನು ಹೊರತುಪಡಿಸಿದ್ರು ಕೂಡ ಅದನ್ನು ಸೈಡ್ ಇಟ್ಟು ನೋಡೋದಾದ್ರು ಇದೊಂದು ಕೋಮುವಾದಿ ಪಕ್ಷ ಅಥವಾ ಕೋಮುವಾದಿ ಅಂದ್ರೆ ಒಂದು ಕೋಮುವಾದಿ ಧೋರಣೆಯನ್ನು ತೋರ್ತಾರೆ, ಜಾತಿವಾದಿ ಒಟ್ಟಾರೆಯಾಗಿ ಜಾತ್ಯತೀತ ನಿಲ್ಲುವಿಲ್ಲ ಇವ್ರದ್ದು ಅಂತ ಒಂದು ಮಾತಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಅವರು ಕೋಮುವಾದಿ ಪಕ್ಷ ಅಂತ ಈಗ ನಾವು ಏನು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಅಧಿಕಾರಕ್ಕೆ ಬರೋದಕ್ಕೆ ಕೋಮುವಾದ ಅನ್ನೋದನ್ನ ಮುಂದಿಟ್ಕೊಂಡು ಪಕ್ಷ ಅಧಿಕಾರಕ್ಕೆ ಬಂದ್ರು. ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ಅವರು ಎಲ್ಲರೂ ಇಂಡಿಯಾದಲ್ಲಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರೈಸ್ತ ಇರಲಿ ಜೈನರು ಇರಲಿ ಪ್ರತಿಯೊಬ್ಬರು ಒಂದೇ ಸಮಾನತೆಯಿಂದ ಬಾಳ್ಬೇಕು ಅನ್ನೋ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಟ್ರೆ ಅಲ್ಲಿ ಕೋಮುವಾದ ಅನ್ನೋ ಪ್ರಶ್ನೆ ಬರಲ್ಲ. ಮೇನ್ ಥಿಂಗ್ ಏನಪ್ಪ ಅಂದ್ರೆ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಕೋಮುವಾದ ಎಲ್ಲಿ ಉಂಟಾಗುತ್ತೆ? ನಾವು ಅಲ್ಪಸಂಖ್ಯಾತರಿಗೆ ಸೌಲಭ್ಯನ ಹೊಂದಿಸಿದಾಗ ಇಲ್ಲ, ಮೇಲ್ಜಾತಿಯವರು ಇರ್ಬೋದು ಹಿಂದೂಗಳು ಇರ್ಬೋದು ಅವ್ರಿಗೆ ಸೌಲಭ್ಯ ವಂಚಿತರಾದಾಗ ಅಲ್ಲಿ ಕೋಮುವಾದ ಅನ್ನೋ ಪ್ರಶ್ನೆ ಬರುತ್ತೆ. ಈ ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಅದನ್ನ ಸರಿಪಡಿಸಬೇಕಾದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕರ್ತವ್ಯ. ಆದ್ರಿಂದ ಹಾಗಾಗಿ ಇಲ್ಲಿ ಕೋಮುವಾದ ಅನ್ನೋ ಪ್ರಶ್ನೆ ಬರೋದಿಲ್ಲ. ಮುಖ್ಯವಾಗಿ ನಮ್ಗೆ ತೆರಿಗೆ ಪಾಲು ಏನಕ್ಕೆ ನಾವು ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಕೇಳ್ತಾ ಇದೀವಿ ಅಂದ್ರೆ ಈಗ ದುಡಿಯೋನ್ಗೆ ಕೂಲಿ ಜಾಸ್ತಿ ಕೊಡ್ತೀವಿ ನಾವು ಜನರಲ್ ಆಗಿ. ಹಾಗಾಗಿ ನಾವು ತೆರಿಗೆ ಜಾಸ್ತಿ ಕೊಡೋದ್ರಿಂದ ನಮ್ಗೆ ತೆರಿಗೆ ಪಾಲು ಒಂದ್ ಸ್ವಲ್ಪ ಜಾಸ್ತಿ ಕೊಡಿ. ಅದು ನಮ್ಮ ಒಂದು ಏನು ಈ ರಾಜ್ಯದ ಒಂದು ಧೋರಣೆ ಕೂಗು ಒಂದು ಪ್ರಸ್ತಾಪ ಅದು. ಅದನ್ನ ಅವ್ರು ಸರಿಪಡಿಸ್ಕೊಬಿಟ್ರೆ ಈ ಮೋದಿಯಿಂದ ಈ ಅಸೆಂಬ್ಲಿಲಿ ಇರ್ಬೋದು ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು ಇನ್ನು ಹೆಚ್ಚುವಾಗಿ ಗೌರವತ್ವವಾಗಿ ಅವರನ್ನ ಗೆಲ್ಸೋದಕ್ಕೆ ನಮ್ಮ ರಾಜ್ಯದ ಜನ ಇಷ್ಟಪಡ್ತಾರೆ. ಓಕೆ, ಇನ್ನು ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ನೋಡಿದಾಗ ನಿಮ್ಮ ಅಭಿಪ್ರಾಯ? ಈಗ ಇಂಡಿಯಾ ಮೈತ್ರಿಕೂಟದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಅವರು ಘೋಷಣೆ ಮಾಡಿಲ್ಲ. ಅವರು ಎಲ್ಲ ಫಸ್ಟ್ ಅಧಿಕಾರಕ್ಕೆ ಬರೋಣ ಅಂದ್ರೆ ಪಕ್ಷ ಮೆಜಾರಿಟಿ ಬಂದಾಗ ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಇಬ್ರು ಮಾತ್ರ ಪ್ರಪೋಸಲ್ ಮಾಡಿದ್ದಾರೆ, ಯಾರು ವೆಸ್ಟ್ ಬಂಗಾಳ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಅವರು, ಹಾಗೆ ಡೆಲ್ಲಿ ಚೀಫ್ ಮಿನಿಸ್ಟರ್ ಕೇಜ್ರಿವಾಲ್ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಖರ್ಗೆ ಅಂತ ಇದು ಮಾಡಿದ್ದಾರೆ, ಪ್ರಪೋಸಲ್ ಮಾಡಿದ್ದಾರೆ. ಏನೇ ಮಾಡಿದ್ರು ಅವರಲ್ಲಿ ಇನ್ನೂ ಒಗ್ಗಟ್ಟು ಇದೆ ಅಲ್ಲ, ಏನು ಬೇರೆ ಬೇರೆ ಇವು ಟೀಮ್ಗಳು ಅಂದರೆ ಬೇರೆ ಬೇರೆ ಪಕ್ಷದವು ಡಿ ಎಂ ಕೆ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಮುಲಾಯಂ ಸಿಂಗ್ ಪಾರ್ಟಿ ಅಂದರೆ ಅಖಿಲೇಶ್ ಯಾದವ್ ಪಾರ್ಟಿ ಇರ್ಬೋದು ಅದು ಎಸ್ ಪಿ ತಾನೇ ಅದು. ಹಾಂ, ಅವ್ರು ಯಾರು ಇನ್ನೂ ಒಮ್ಮತ ಅಭ್ಯರ್ಥಿನ ಅವ್ರು ಏನು ಆಯ್ಕೆ ಮಾಡ್ಕೊಂಡಿಲ್ಲ. ಮಮತಾ ಬ್ಯಾನರ್ಜಿ ಅವರು ಕೇಜ್ರಿವಾಲ್ ಅವರು ನಮಗೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿ ಆದರೆ ಏನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟರೆ ಅವರು ಕೇಪಬಲ್ ಇದ್ದಾರೆ, ಆದ್ರೂ ನಮ್ಮ ಈ ಜನಗಳು ಇನ್ನೂ ಇನ್ನು ಅವರು ಅಷ್ಟು ಪ್ರಬುದ್ಧರಲ್ಲ ಅನ್ನೋ ಕಾರಣ ಇಟ್ಕೊಂಡು ಅವ್ರ ಬಗ್ಗೆ ಇನ್ನೂ ಒಲವು ತೋರಿಸ್ತಾ ಇಲ್ಲ ಹೇಳ್ಬೇಕು ಅಂದ್ರೆ. ಯಾಕೆಂದ್ರೆ ಅವ್ರ ತಂದೆ ರಾಜೀವ್ ಗಾಂಧಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಅಷ್ಟೇ, ನೇರವಾಗಿ 5 ವರ್ಷ ರೂಲ್ ಮಾಡಿದವರು ಅವರು 85ರಿಂದ 89ರವರೆಗೂ. ಅವ್ರು ಕೊಟ್ಟಂತ ಆಡಳಿತ ಇವತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇರ್ಬೋದು ಬೇರೆ ಬೇರೆ ಅವ್ರು ಕೊಟ್ಟಂತ ಒಂದು ಕೊಡುಗೆ ಎಲೆಕ್ಟ್ರಾನಿಕ್ಸ್ ಎಸ್ಪೆಷಲಿ ಟೆಕ್ನಾಲಜಿ ಬಗ್ಗೆ ಕೊಟ್ಟಂತ ಕೊಡುಗೆ ಇವತ್ತು ಇಂಡಿಯಾ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ. ಅವ್ರಿಗೆ ಅಧಿಕಾರ ಕೊಟ್ಟರೆ ತಾನೇ ನೀವು ಅವರು ಕರೆಕ್ಟ್ ಆಗಿ ಮಾಡ್ತಾರ ಇಲ್ಲ ಅನ್ನೋದು ಗೊತ್ತಾಗೋದು. ನೀವು ರಾಹುಲ್ ಗಾಂಧಿ ಅವ್ರಿಗೆ ನೀವು ಜನ ವೋಟ್ ಹಾಕಿ ಅವ್ರ ನೇತೃತ್ವದಲ್ಲಿ ಅವ್ರು ಒಂದ್ಸಲ ಪ್ರಧಾನಿ ಆಗ್ಲಿ ಅಂತ ರಾಹುಲ್ ಗಾಂಧಿ ಅವ್ರಿಗೆ ನೀವು ಒಂದು ಮತ ಕೊಟ್ರೆ ಅವರು ಕೇಪಬಲ್ ಇದಾರೋ ಇಲ್ವೋ ಅನ್ನೋದನ್ನ ತೋರ್ಸಂಗಾಗುತ್ತೆ. ನೀವು ಮತನೇ ಕೊಡ್ದಲೆ ನೀವು ಅವ್ರಿಗೆ ಪ್ರಬುದ್ಧ ಅಲ್ಲ, ಅವರು ರಾಜಕಾರಣ ಮಾಡಕ್ ಬರಲ್ಲ, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಲ್ಲ ಅಂತ ನೀವು ಯಾವ ಆಧಾರದ ಮೇಲೆ ಹೇಳಕ್ಕಾಗುತ್ತೆ? ಹಾಗಾಗಿ ಜನಗಳು ಅವ್ರಿಗೊಂದು ಅವಕಾಶ ಕೊಡ್ಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ರೆ ಅವ್ರದ್ದು ಈ ಅವ್ರ ತಾತ ಅಜ್ಜಿ ಮುತ್ತಾತನ ಕಾಲದಿಂದಲೂ ಈ ದೇಶಕ್ಕೆ ಕೊಡುಗೆ ಇದೆ. ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಹಿಂದೆ ಎಲ್ಲ ನೆಹರು ನೋಡಿದ್ದೀವಿ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ನೋಡಿದ್ದೀವಿ, ರಾಜೀವ್ ಗಾಂಧಿ ಅವ್ರು ನೋಡಿದ್ದೀವಿ. ಆ ಪಕ್ಷದಲ್ಲಿ ಬೇರೆ ಬೇರೆ ನರಸಿಂಹರಾವ್ ಆಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ದೇಶಕ್ಕೆ ಒಳ್ಳೆಯದನ್ನ ಮಾಡಿದ್ದಾರೆ. ಬಟ್ ಏನಂದ್ರೆ ಕೆಲವೊಂದು ಪಕ್ಷ ಅಂದರೆ ಎನ್ ಡಿ ಎ ಪಕ್ಷದವರು ಕಾಂಗ್ರೆಸ್ನವರು ಏನಕ್ಕೆ ದೂಷಣೆ ಮಾಡ್ತಾರೆ ಅಂದರೆ ಅವ್ರು ಒಂದು ಸ್ವಲ್ಪ
ಮಲ್ತಾಯಿ ಧೋರಣೆ ಅಂತಾರಲ್ಲ, ಅಂದ್ರೆ ಈ ಮುಸ್ಲಿಮ್ಸ್ ಒಂಚೂರು ಓಲೈಕೆ ಮಾಡೋದ್ರಿಂದ ಆ ಪಕ್ಷ ವೀಕ್ ಆಗ್ತಾ ಇದೆ ಅಂತ ನನ್ನ ಭಾವನೆ. ಇನ್ನ ಇಲ್ಲಿ ಒಂದು ಕ್ಷೇತ್ರವನ್ನ, ನಿಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನ ತೆಗೆದುಕೊಳ್ಳೋದಾದ್ರೆ ಲೋಕಸಭೆಗೆ ಇಲ್ಲಿ ಈಗ ಪ್ರಸ್ತುತವಾಗಿರುವಂತವರು ತೇಜಸ್ವಿ ಸೂರ್ಯ ಅವರು, ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದ್ರೂ ಆಗ್ಬೇಕು? ಅಲ್ಲ, ಅದು ನಮ್ಗೇನು ತೇಜಸ್ವಿ ಸೂರ್ಯ ಏನು ಕೆಟ್ಟದ್ ಮಾಡಿದ್ರು ಅವ್ರ ಮೇಲೆ ಕೆಲವೊಂದು ಆಪಾದನೆ ಇದೆ ಅಂತ ನಮ್ ಗಮನಕ್ಕೆ ಅಂದ್ರೆ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕೇಳಿದೀವಿ. ಅವರು ಏನು ಒಳ್ಳೇದ್ ಮಾಡ್ತಾರ ಕೆಟ್ಟದ್ ಮಾಡ್ತಾರ ಪಕ್ಷ ತೀರ್ಮಾನ ಮಾಡುತ್ತೆ. ಯಾರೇ ತೀರ್ಮಾನ ಮಾಡಿದ್ರು ಬೆಂಗಳೂರು ಸೌತು ಇಸ್ ಶುಡ್ ಬಿ ಎ ಬಿಜೆಪಿ ಕ್ಯಾಂಡಿಡೇಟ್ ಮೋಸ್ಟ್ ವಿನ್, ಅಷ್ಟೇ, ಅವರೇ ವಿನ್ ಆಗುತ್ತೆ. ಈಗ ಬಿಜೆಪಿ ಕ್ಯಾಂಡಿಡೇಟ್ ಆದ್ರೂ ಕೂಡ ಈ ತೇಜಸ್ವಿ ಸೂರ್ಯ ಅವರ ಕಾರ್ಯ ಏನಿದೆ ಅಂದ್ರೆ ಎಂ ಪಿ ಆಗಿ ಹಿಂದೆ ಅನಂತಕುಮಾರ್ ಅವರು ಇದ್ರು ಈ ಕ್ಷೇತ್ರಕ್ಕೆ ಎಂ ಪಿ ಆಗಿ, ಸೊ ಈಗ ಇವರ ಎಂ ಪಿ ಆಗಿ ಇವರ ಕಾರ್ಯ ನಿಮ್ಗೆ ತೃಪ್ತಿ ತಂದಿದ್ಯಾ? ಅಲ್ಲ ಅಲ್ಲ, ನಾವು ಅನಂತಕುಮಾರ್ ಒಬ್ರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದಂತ ಒಂದು ಅರ್ಹತೆ ಇದ್ದವರು. ಅವ್ರ ಮಟ್ಟಕ್ಕೆ ಈಗಿನ ಎಂ ಪಿ ಯಾರಿದ್ದಾರೆ ಅವ್ರನ್ನ ಹೋಲಿಕೆ ಮಾಡೋದಕ್ಕಾಗಲ್ಲ. ಬಟ್ ಹುಡುಗ ಇನ್ನೂ 30-35 ವರ್ಷ ಇರಬೇಕು ಪ್ರೆಸೆಂಟ್ ಎಂ ಪಿಗೆ. ಹಾಗಾಗಿ ಅವರು ವರ್ಚಸ್ ನಮ್ಗೇನು ಯಥೇಚ್ಛವಾಗಿ ಏನು ಕಾಣಲಿಲ್ಲ. ಒಟ್ಟಿನಲ್ಲಿ ಯಾವುದೇ ಸಭೆ ಸಮಾರಂಭ ಇದ್ರು ಯಾವುದೇ ಕಾರ್ಯಕ್ರಮ ಇದ್ರು ಬಂದು ಅಟೆಂಡ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಮಗೇನು ಆ ಅನಂತಕುಮಾರ್ ಅವ್ರಿಗೆ ಹೋಲಿಕೆ ಮಾಡೋ ಅಂತ ದೊಡ್ಡ ವ್ಯಕ್ತಿತ್ವ ಈಗಿನ ಎಂ ಪಿನಲ್ಲಿ ಏನಿಲ್ಲ. ಹೋಲಿಕೆ ಪ್ರಶ್ನೆ ಅಲ್ಲ, ಅವರಿದ್ರು ಹಿಂದೆ ಇವ್ರು ಹೇಗೆ ಅಂತ ಕೇಳಿರೋದು. ಮತ್ತೊಂದು ಏನಂದ್ರೆ ಇವಾಗ ಇವರೇ ಮುಂದುವರಿಬೇಕಾ ಆಗಿದೆ ನಿಮ್ ಪ್ರಕಾರ, ಯಾರಾದ್ರೂ ಬೇರೆ ಮುಂದು? ಇಲ್ಲಿ ತೇಜಸ್ವಿ ಸೂರ್ಯ ಇರ್ಬೋದು, ಇನ್ನೊಬ್ರು ಬಂದು ನಿಂತ್ಕೊಂಡ್ರು. ಬಿಕಾಸ್ ಆಫ್ ತೇಜಸ್ವಿ ಸೂರ್ಯ ಅನ್ನೋ ಹೆಸರ ಮೇಲೆ ಏನ್ ಗೆಲ್ತಾ ಇಲ್ಲ. ಅಲ್ಲಿ ಪಾರ್ಟಿ ಸಿಂಬಲ್ ಮೋದಿ ನೋಡಿ ಓಟ್ ಹಾಕಿದ್ರು. ಬಟ್ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಅನಂತಕುಮಾರ್ 6 ಬಾರಿ ಎಂ ಪಿ ಆಗಿ 3 ಬಾರಿ ಮಿನಿಸ್ಟರ್ ಆಗಿದ್ರು ಅವರು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ 1 ಬಾರಿ 2 ಬಾರಿ ವಾಜಪೇಯಿ ಅವ್ರ ಹೆಸರು ಹೇಳ್ಕೊಂಡು ಅವ್ರು ಗೆದ್ರು. ಬಟ್ ಅದಾದ್ಮೇಲೆ ಅವ್ರದೇ ಆದ ಸ್ವಂತ ವರ್ತಿಸಿಂದ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತುವೇ ಮತ್ತೆ ಸೂರ್ಯ ನಿಂತ್ಕೊಂಡ್ರು ಮೋದಿ ಹೆಸರು ಇಲ್ಲ ಪಾರ್ಟಿ ಹೆಸರು ಹೇಳ್ಕೊಂಡೆ ಗೆಲ್ಲಬೇಕು, ಕ್ಯಾಂಡಿಡೇಟ್ ಹೆಸರು ಹೇಳ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ವೀಕ್ಷಕರ, ಇದಾಗಿತ್ತು ಇಲ್ಲಿನ ಮತದಾರರ ಮಾತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.